गेल्या 4 महिन्यांपासून माझा मानसिक छळ केला जात आहे. मी विवाहित आहे हे माहीत असून देखील ते मला ब्लॅकमेल करत आहेत. त्यामुळे नवश्री आणि तिच्या मित्राविरुद्ध बेळगाव एपीएमसी पोलीस ठाण्यात तक्रार दाखल केली आहे असे फलोत्पादन विभागाचे अधिकारी राजकुमार टाकळे यांनी स्पष्ट केले आहे. बुधवारी शहरात प्रसारमाध्यमांशी बोलताना ते म्हणाले की मी ज्या ऑडिओ बद्दल बोललो आहे त्यात कुठेही ती माझी पत्नी असल्याचा उल्लेख नाही. मी माझ्या समाजातील नागरिकांची मदत करत असतो, त्याच दृष्टिकोनातून मी त्यांची मदत केली आहे. मदत म्हणून त्यांनी माझ्याकडून 2 लाख रक्कम व 3 लाखाची डीडी घेतली असल्याचे त्यांनी सांगितले आहे. त्याचप्रमाणे माझ्या विरुद्ध षड्यंत्र रचले जात असून माझ्या पाठीमागे माझी पत्नी आणि कुटुंब मला धीर देत असल्याचे त्यांनी स्पष्ट केले आहे. ನಾನು ನಿನ್ನೆ ಒಂದು ಎಫ್ಐಆರ್ ದರ್ಜೆ ಮಾಡಿದ್ದೀನಿ. ನನಗೆ ಕಳೆದ 3-4 ತಿಂಗಳಿಂದ ಸ್ವಲ್ಪ ಮಾನಸಿಕವಾಗಿ ಇದಾಗಿ ನನಗೆ ತೊಂದರೆ ಕೊಡ್ತಾ ಇದ್ದರು. ಅದಕ್ಕಾಗಿ ನಾನು ನಿನ್ನೆ ನನ್ನ ಫ್ಯಾಮಿಲಿ ನನ್ನ ಸಪೋರ್ಟ್ ಆಗಿ ನನ್ನ ಹೆಂಡತಿ ನನ್ನ ಜೊತೆಗಿದ್ದು ಅವಳು ಒಂದು ಎಫ್ಐಆರ್ ದರ್ಜೆ ಮಾಡಿ ನಾವು ನಿಮ್ಮ ಜೊತೆಗೆಲ್ಲ ಸಪೋರ್ಟ್ ಆಗಿರ್ತೀವಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೀವು ಇರ್ತೀವಿ, ನೀವು ಯಾಕೆ ತಲೆ ಕೆಡಿಸ್ಕೋಬೇಡಿ ಅಂದಿದ್ದಕ್ಕೆ ನಾನು ಒಂದು ಎಫ್ಐಆರ್ APMCಯಲ್ಲಿ ದರ್ಜೆ ಮಾಡಿದ್ದೀನಿ. ಅದು ನನ್ನ ಕಾನೂನು ಪ್ರಕಾರ ಪೊಲೀಸ್ ಇಲಾಖೆ ಸೂಕ್ತ ತನಿಖೆ ಮಾಡಿ ನನಗೊಂದು ನ್ಯಾಯ ಕೊಡಿಸ್ತದಂತ ನಾನು ನಂಬಿದ್ದೀನಿ. ಇವತ್ತಿಲ್ಲಿ ನಾಳೆ ತಮಗೂ ಎಲ್ಲ ಸತ್ಯಾಂಶ ಗೊತ್ತಾಗ್ತದೆ. ಅಷ್ಟೇ ನಾನು ಹೇಳಬಲ್ಲೆ. ನಾನು ಒಬ್ಬ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಹೆಚ್ಚಿನಾಗಿ ನಾನು ಅನಾವಶ್ಯಕವಾಗಿ ಪ್ರತಿಕ್ರಿಯೆ ಮಾಡೋಕ್ಕಾಗಲ್ಲ. ಯಾಕೆ ನಾನು ಒಂದು ಒಂದು ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಅದಕ್ಕಾಗಿ ನಾನು ತನಿಖೆ ಮಾಡಲಿ ಅಂತೇಳಿ ನಾನಾಗೆ ಎಫ್ಐಆರ್ ಸಲ್ಲಿಸಿದ್ದೀನಿ. ಇದು ಕಳೆದ 5-6 ತಿಂಗಳಿಂದ ನಡೀತಾ ಇದೆ. ಇದು 5-6 ತಿಂಗಳಿಂದ ಕೇಸು ಒಂದು ಗಂಡ ನನ್ನ ಗಂಡ ಇದ್ದೀನಿ, ಅವ್ರು ನನ್ನ ಗಂಡ ಇದ್ದಾರೆ ಅಂತೇಳಿ ಎಲ್ಲ ಅವರು ಇದು ಮಾಡಿದರು ಪೊಲೀಸ್ ಸ್ಟೇಷನ್ದಲ್ಲಿ. ಅವರು ಪೊಲೀಸರು ಎಲ್ಲ ತನಿಖೆ ಮಾಡಿದ್ರು, ಇಲ್ಲ ನಂದೇನಿಲ್ಲ ಬರೀ ಹಣಕಾಸಿಂದಿದೆ ಅಂತೇಳಿ ಅವರೇ ಬರೆದು ಕೊಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಅದೆಲ್ಲ ನಿಮ್ಗೆ ಪ್ರೂಫು ಎಲ್ಲ ಸಿಗ್ತಾವ? ಹೌದು ಹೌದು ಹೌದು, ಎಲ್ಲ ಕೇಳಿದ್ದು ಇದು ಮಾಡಿದ್ದು. ಮೊದಲೆಲ್ಲ ಅಷ್ಟು ಕೊಡ್ತಾರ ಅಷ್ಟು ಇದು ಮಾಡ್ತಾರ ಅಂತಲೂ ಕೇಳಿದರು. ನಂದು 50 ಲಕ್ಷ, ಆಮೇಲೆ ಹಣಕಾಸಿನ ವ್ಯವಹಾರ ಅಂತೇಳಿ ತೊಗೊಂಡು ಇತ್ತು ಅಂತೇಳಿ ಅವರೇ ಹಣಕಾಸಿನ ವ್ಯವಹಾರ 2 ಲಕ್ಷ ರೂಪಾಯಿ ಇದು ಮಾಡಿ ಬ್ಲ್ಯಾಕ್ಮೇಲ್ ಮಾಡಿ ದುಡ್ಡು ತೊಗೊಂಡು ಹೋಗಿದ್ದಾರೆ. ಅದಕ್ಕೆ ಹೇಳ್ತೀನಿ ವಿತ್ ಪ್ರೂಫ್ ಎಲ್ಲ ಮಾಡಲಿ. ಸತ್ಯಾಂಶ ನಿಮಗೆ ಗೊತ್ತಿದೆ, ಹಿಂದೂ ಆ್ಯಕ್ಟ್ ಪ್ರಕಾರ 2ನೇ ಮದುವೆ ಆಗೋದಿಲ್ಲ. ಮತ್ತು ನಾನು ಬರೆದು ಕೊಟ್ಟಿದ್ದೀನಿ, ನನಗೆ ನನ್ನ ಮದುವೆ ಆಗಿದ್ದು ಎಲ್ಲ ಗೊತ್ತಿದ್ದು ನನಗೆ ಹಿಂಗೆ ಈ ಥರ ಮಾಡಿದ್ದಾರೆ ಅಂತೇಳಿ ಬರೆದು ಕೊಟ್ಟಿದ್ದೀನಿ ನೋಡಿ. ಆಡಿಯೋದಲ್ಲಿ ನಾನು ಎಲ್ಲಾದರೂ ನಾನು ಹೆಂಡತಿ ನಾ ಎಲ್ಲರೂ ನಾನು ಹೆಂಡತಿ ಇದ್ದಾಳೆ ಬನ್ನಿ ಅಂತ ಏನೋ ಅಂದೇನ? ಒಂದು ಮಾನವತೆ ದೃಷ್ಟಿಯಿಂದ ಯಾರದೇ ಕಷ್ಟ ಆದರೂ ನಾವು ಬಾ ಬರಲಿ ನಮ್ಮ ಮನೆಯಲ್ಲಿ ಇರಲಿ ಅಂತಂದಿದ್ದೀನಿ, ನಮ್ಮ ಮನೆಗೆ ಇಟ್ಕೋತೀನಿ ಅಂದಿದ್ದೀನಿ. ನಾನು ಹೆಂಡತಿ ಪಕ್ಕದಾಗಿದ್ದಳು ಅವತ್ತು, ಅವತ್ತು ಫೋನ್ ಬಂದಾಕರೆ ಅವರು ಜಗಳಾಡ ಅವ್ರ ಮನೆಯ ಸಮಸ್ಯೆ ಜಗಳಾಡ್ದಾಕರೆ ನನ್ನ ಮನೆ ಪಕ್ಕದಾಗ ನನ್ನ ಪಕ್ಕದಾಗ ನಾನು ಹೆಂಡ್ತಿದ್ರು ಏನು ರೀ ಇಲ್ಲ ಜಗಳ ಪಾಪ ಏನೋ ತೊಂದರೆ ಆಗಿದೆ ನಮ್ಮ ಒಂದು ಕಮ್ಯುನಿಟಿನ ನಮ್ಮವರಿದು ಇರಲಿ ಏನೇ ಸಮಸ್ಯೆ ಬಂದರೂ ಇರ್ತವೆ ಆಯ್ತು ಇರಲಿ ನಮ್ಮ ಏನೇ ಸಮಸ್ಯೆ ಬಂದರೂ ನಾ ಬನ್ನಿ ಅನ್ನಂಗೆ ನಾನು ನಮ್ಮನೆಗೆ ಇಟ್ಕೋತೀನಿ, ನನ್ನ ಹೆಂಡ್ತಿಗೆ ನನ್ನ ಮಗಳಿಗೆ ಕನ್ವಿನ್ಸ್ ಮಾಡ್ತೀನಿ ಅನ್ನಂಗೆ ಹೇಳಿದ್ದೀನಿ. ಯಾಕೆಂದರೆ ನಾಳೆ ಯಾರಾದರೂ ಯಾರು ಇವರು ಅಂತ ಕೇಳಿದಾಗ ನನ್ನ ಹೆಂಡ್ತಿ ನನ್ನ ಮಕ್ಕಳು ನನ್ನ ಸಪೋರ್ಟ್ ಆಗಿದ್ದರೆ ಯಾರಿಗೆ ಅದರ ಅವಶ್ಯನೇ ಇಲ್ಲ. ಯಾಕಂದರೆ ನಾನು ಕರೆಕ್ಟಾಗಿದ್ದೀನಿ ಅಂದಮೇಲೆ ಆ ಒಂದು ಉದ್ದೇಶದಿಂದ ಎಲ್ಲಿಯಾದರೂ ಆ ಹಿಂದೆ ರೀಲ್ ಕಟ್ ಮಾಡಿರೋದು ಎಲ್ಲ ನೋಡಿ ನೀವು. ವಿತ್ ಡಿ ಡಿನೇ ಕೊಟ್ಟಿದ್ದೀವಿ. ನೋಡಿ ಬೇರೆ ಯಾರೇ ಅನ್ಲಿ ನನ್ನ ಹೆಂಡ್ತಿ ನನ್ನ ಜೊತೆಗಿದ್ದಾಳ ಸಾಕು, ನನ್ನ ಮಕ್ಕಳು ನನ್ನ ಜೊತೆಗಿದ್ದಾರೆ ಸಾಕು. ಕಾನೂನು ಮೇಲೆ ನಂಬಿಕೆ ಇದೆ, ನ್ಯಾಯ ಸಿಗುತ್ತೆ? ನ್ಯಾಯ ಸಿಕ್ಕೇ ಸಿಗುತ್ತೆ. ಕಾನೂನು ಮೇಲೆ ನಂಬಿಕೆ ಇಲ್ಲ, ನಾವು ಇದ್ರ ಮೇಲೆ ನಂಬಿಟ್ಟು ಕಾನೂನು ಮೇಲೆ ನಂಬಿಕೆ ಸಿಕ್ಕೇ. ಎಲ್ಲರದ್ದು ದಾಖಲೆ ಮಾಡಲಿ, ಯಾವುದೇ ಮಾಡಲಿ, ಯಾವುದೇ ಮಾಡಿದ್ರೂ ಏನೂ ತೊಂದರೆ ಇಲ್ಲ. ಮತ್ತು ಇದು ಒಂದು ವಿಷಯ ಜನಕ್ಕೆ ನನಗೆ ಇದು ಆಗಿರ್ಬೋದು, ಬಟ್ ಬೇರೆಯವರಿಗೂ ಇದೊಂದು ವಿಷಯ ಗೊತ್ತಾಗಬೇಕಾಗಿತ್ತು. ನಾನು ಒಂದು ಆ ಒಂದು ಧೈರ್ಯಲ್ಲೇ ನನ್ನ ಹೆಂಡತಿ ಧೈರ್ಯ ಕೊಟ್ಟು ಅವಳು ಸಹಕಾರ ಕೊಟ್ಟಿದ್ದಕ್ಕಾಗಿ ನಾನು ದರ್ಜೆ ಮಾಡಿದ್ದೀನಿ. ಇದು ಮುಂದೆ ಮತ್ತೊಬ್ಬರಿಗೂ ಯಾರಿಗೂ ಈ ಥರ ಆಗಬಾರ್ದು, ಆಗಕೂಡ್ದು. ಅದು ಎಸ್ಪೆಷಲಿ ಇಂಥವರಿಂದ ಆಗಬಾರ್ದು. ನೀವು
ಸತ್ಯಾಂಶ ಎಲ್ಲ ತಕ್ಕೊಳ್ಳಿ, ಯಾರು ಸರ್ ಸರಿ ಆ ಯಾರು ವಿಡಿಯೋ ಇಲ್ಲ ವೈರಲ್ ಅಂತ. ಆಗಿದೆಯಲ್ಲ ಆ ವಿಡಿಯೋ ಬಗ್ಗೆ ನಿಮ್ಗೆ ಹೇಳ್ತೀನಿ ನೋಡಿ. ಅವ್ರು ಏನಾರು ಹೇಳಿ ಆ ವಿಡಿಯೋ ಅದಕ್ಕೆಲ್ಲ ಚೆಕ್ ಮಾಡಲಿ, ಚೆಕ್ ಮಾಡ್ಕೊಳ್ಳಿ, ಮುಂದಿನ ದಿನದಲ್ಲಿ ತಮಗೂ ಗೊತ್ತಾಗ್ತದೆ ಯಾವ ಸರಿ ಯಾವ ತಪ್ಪು ಅಂತ ನಿಮಗೆ ನೋಡ್ಬೋದು. पोलीस विभाग कायद्यानुसार योग्य तपास करून मला न्याय देईल असा विश्वास मला असून मी सरकारी अधिकारी असल्यामुळे मला जास्त विधाने करायला आवडत नसल्याचे त्यांनी म्हटले आहे. राजशेखर हिरेमठ, कॅनन सिटी न्यूज, बेळगाव.